ರಾಜಕೀಯವಾಗಿ ಕೆ ಶಿವಕುಮಾರ್ ಸಾಹೇಬ್ರು ನೋಡಿ ಇದು ಮಾತ್ರ ಆಗ್ಬೇಡಿ ಅವ್ರ ಹಾಕೋ ಹಾಕೋ ಭಿಕ್ಷೆ ತಿಂತ ಇದ್ದೀನಿ ಕೇಳಿ ಆ ಅವ್ರು ಹಾಕೋ ಭಿಕ್ಷೆ ತಿಂತ ಇದ್ದೀನಿ ಅವ್ರ ಲೆವೆಲ್ಗೆ ನಾನಿಲ್ಲ ನನಗೆ ಅವ್ರ ಡಿ ಕೆ ಶಿವಕುಮಾರ್ ಕೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ನಾನು ಹಿಂದೆ ಮುಂದೆ ಹೋಗೋನಲ್ಲ ಎಲೆಕ್ಷನ್ಗೆ ಕೋಟ ಬರೀ ಅವ್ರು ಏನು ಹೇಳಿದ್ರು ರೇ ನೋಡು ನಮ್ಮ ಹತ್ರ ಬ್ಯಾಂಗ್ಳೂರು ಅರ್ಬನಲ್ಲಿ ನಾರಾಯಣಸ್ವಾಮಿ ಪ್ರೆಸೆಂಟ್ ಎಮ್ ಎಲ್ ಸಿ ಇದ್ದಾನೆ ಅವನು ನಿಲ್ತಾ ಇಲ್ಲ ನೀನು ನನ್ನ ಮಾನ ಮರ್ಯಾದೆ ಕಾಪಾಡಬೇಕು ಅದು ಬಿ ಜೆ ಪಿ ಬೆಲ್ಟು ಗೆಲ್ಲಲ್ಲ ಇದು ಸತ್ಯ ಅವರು ಇದ್ದಾರೆ ಅಲ್ಲಿ ಗೆಲ್ಲಲ್ಲ ಇಪ್ಪತ್ತ್ ಕೋಟಿ ಹೋಗತ್ತೆ ನೀನು ಈ ಕೆಲಸ ಮಾಡಬೇಕು ನೀನು ನನ್ನ ಆರ್ಡರ್ ಅಂದರು ನಾನು ಅಲ್ಲಿ ಹೋದೆ ಹೋಗಿ ಕಂಟೆಸ್ಟ್ ಮಾಡಿದೆ ಎಂಟುನೂರ ಮೂವತ್ತು ಓಟ್ ತಗೊಂಡಿದ್ದೀನಿ ಅಲ್ಲಿ ಇರೋದು ನಮ್ಮ ಓಟು ನಾನ್ನೂರು ಓಟು ಎಂಟ್ನೂರು ಮೂವತ್ತೊಂದು ಅಂದರೆ ಬಿ ಜೆ ಪಿನವ್ರದ್ದು ಮುನ್ ನಾನ್ನೂರ ಮೂವತ್ತು ಓಟ್ ತಗೊಂಡಿದ್ದೀನಿ ಅದು ಏನು ನನ್ನ ಹೆಸರಲ್ಲಿ ತಗೊಂಡಿದ್ದೀನಿ ಪಕ್ಷದ ಹೆಸರಲ್ಲಿ ಅಲ್ಲ ಕೆ ಜೆ ಬಾಬು ಹೆಸರಲ್ಲಿ ಕೊಟ್ಟಿರೋದು ಓಟು ಅರ್ಥ ಆಯಿತಾ ಈಗ ನಾನು ಇಲ್ಲಿವರೆಗೂ ಕಾಂಗ್ರೆಸ್ ಪಾರ್ಟಿಗೆ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ದೆ ಕಾಂಗ್ರೆಸ್ ಪಾರ್ಟಿ ಗೌರವ ಕೊಡ್ತೀನಿ ಕಾಂಗ್ರೆಸ್ ಪಾರ್ಟಿ ನನ್ನ ಬ್ಲಡ್ಡಲ್ಲಿದೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ನನ್ನ ಆಸೆ ಡಿ ಕೆ ಶಿವಕುಮಾರ ಸಾಹೇಬ್ರಾಗಲಿ ಸಿದ್ದರಾಮಯ್ಯ ಸಾಹೇಬ್ ಆಗಲಿ ಸಿ ಎಮ್ ಆಗಬೇಕು ಅದೇ ನನ್ನ ಕನಸು ಆದರೆ ಈ ಪ್ಲ್ಯಾನೆಲ್ಲ ಮಾಡಿ ಆರ್ ವಿ ದೇವರಾಜು ಆರ್ ವಿ ದೇವರಾಜ್ ಈ ಪ್ಲ್ಯಾನೆಲ್ಲ ಮಾಡಿ ಇಬ್ಬರನ್ನ ಇಟ್ಕೊಂಡು ಮನೋಹರು ಇನ್ನೊಬ್ಬರು ಅವ್ರ ಹೆಸರು ಗೊತ್ತಿಲ್ಲ ಅವ್ರನ್ನ ಇಬ್ಬರು ಇಟ್ಟು ಇಷ್ಟೆಲ್ಲ ಡ್ರಾಮಾ ಮಾಡಿ ನನಗೆ ನನಗೆ ಅಪರಾಧಿ ಮಾಡಿಬಿಟ್ರಲ್ಲ ಇದು ನಾಯನ ಈ ಕ್ಷೇತ್ರದ ಜನ ಈ ಕರ್ನಾಟಕದ ಜನ ಎಲ್ಲ ನೋಡ್ತಾ ಇದ್ದಾರೆ ಆದರೆ ಮುಂದಿನ ದಿನದಲ್ಲಿ ನನಗೆ ಪಕ್ಷದಿಂದ ತೆಗೆದ್ರೆ ಮುಂದಿನ ದಿನದಲ್ಲಿ ಎಲ್ಲ ಜನ ಇದಕ್ಕೆ ಉತ್ತರ ಕೊಡ್ತಾರೆ ಏನ್ ಮಾತಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ತೋರ್ತೀನಿ ಕೆ ಜಿ ಎಫ್ ಬಾಬು ಜೀರೋ ಇಂದ ಊಟಕ್ಕೆ ಊಟ ಇಲ್ಲ ಅಂತ ಕುಟುಂಬದ ಬಂದವನು ಇವತ್ತು ಸಾವಿರದ ಏಳ್ನೂರ ನಲ್ವತ್ತು ಕೋಟಿ ಡಿಕ್ಲೇರ್ ಮಾಡಿದ್ದಾನೆ ಹಂಗೆ ಬಂದಿಲ್ಲ ಬುದ್ಧಿಯಿಂದ ಬಂದಿದ್ದಾನೆ ಹತ್ತು ಹದಿನೈದು ಸೀಟ್ನ ಗೆಲ್ಲಿಸ್ತಾರೆ ಯಾಕೋ ಕಾಂಗ್ರೆಸ್ ನಿಮ್ ಶಕ್ತಿ ಗೊತ್ತಾಗ್ತಾ ಇಲ್ಲ ಅಂತ ಯಾಕಂದ್ರೆ ಮನೆ ಮಗ ಏ ಬರಲ್ಲಿ ಏನು ನನಗೆ ಏನು ಏನು ಹೇಳ್ತಾರೆ ನಮ್ಮ ಗುರು ಬರೋ ಅಲ್ಲಿ ಕೂತ್ಕೊಳ್ಳೋ ಅಂದರೆ ಕೂತ್ಕೊಳ್ತಾನೆ ಎದೋಳು ಅಂತ ಅದಳ್ತಾನೆ ಅಲ್ವಾ ಡಿ ಕೆ ಶಿವಕುಮಾರ್ ಸಾಹೇಬರು ಕೂತ್ಕೊಳ್ಳೋ ಅಂದರೆ ಕೂತ್ಕೊಳ್ತೀನಿ ಎದೋಳು ಅಂದರೆ ಎದ್ತೀನಿ ಅದಕ್ಕೆ ಮನೆ ಮನೆ ಮಗ ಏನಿದೆ ಅವನಿಗೆ ಮನೆಯಲ್ಲಿ ಮರ್ಯಾದೆ ಇದೆಯಾ ಮರ್ಯಾದೆ ಇಲ್ಲ ಇವಾಗ ನನಗೂ ಮರ್ಯಾದೆ ಇದಲ್ಲ ನಾನು ಹೇಳ್ತಾ ಈಗ ಹೊರಗಡೆ ನಾನು ಯಾಕೆ ಹೋಗ್ತೀನಿ ನಾನ್ ಕಾಂಗ್ರೆಸ್ ನನ್ ಬ್ಲಡ್ ಅಲ್ಲಿ ಇದೆ ನಾನ್ ಮರ್ಯಾದಿಲ್ಲ ನನ್ಗೆಲ್ಲ ಮರ್ಯಾದಿ ನನ್ಗೆ ಮರ್ಯಾದೆ ಇಲ್ಲ ಅಲ್ಲಿ ಇರೋ ಯೂತ್ಸು ಯಂಗಸ್ಟ್ರು ಅಲ್ಲಿ ಕಾರ್ಯಕರ್ತರು ಬರ್ತಾರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕೆ ಪಿ ಸಿ ಸಿಗೆ ಅವ್ರಿಗೆ ಮರ್ಯಾದಿಲ್ಲ ನನಗೆ ಯಾಕೆ ಮರ್ಯಾದಿಲ್ಲ ನನಗೆ ಮರ್ಯಾದಿದೆ ಮರ್ಯಾದಿಲ್ಲ ಅಂದ್ರೆ ನಾನು ಏನಕ್ಕೆ ಹೋಗ್ತೀನಿ ಅಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಇರೋವರೆಗೂ ನಾನು ಅಲ್ಲಿ ಗುರಾಮ್ ಆಗಿ ಇರ್ತೀನಿ